ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡತಿ ಜ್ಯೋತಿಸ್ ಕಿಚನ್ ಒನ್ ಕೆ ಜಿ ವೆನಿಲಾ ಫ್ಲೇವರ್ ಬರ್ಡೇ ಕೇಕ್ನ ಮನೇಲೆ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದರಲ್ಲೂ ಹೊಸದಾಗಿ ಕೇಕ್ ಮಾಡೋದನ್ನ ಕಲಿಯೋರಿಗಂತೂ ನಾನು ತುಂಬ ಟಿಪ್ಸ್ನ ಕೊಡ್ತೀನಿ ಪಕ್ಕ ಬೇಕ್ರಿ ಸ್ಟೈಲಿರುತ್ತೆ ಕೇಕ್ ತುಂಬ ಸಾಫ್ಟಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೆಜರ್ಮೆಂಟ್ ಕಪ್ಪಲ್ಲಿ ಒನ್ ತರ್ಟಿ ಗ್ರಾಮ್ಸು ಮೈದಾ ಇಟ್ ತೊಗೊಬೇಕು ಅದನ್ನ ಎರಡು ಸರಿ ಟ್ಯಾಪ್ ಮಾಡ್ಕೊಬೇಕು ಮೇನ್ ಟಿಪ್ಸ್ ಹೇಳ್ತಾ ಇದ್ದೀನಿ ಮೈದೆ ಹಿಟ್ಟನ್ನ ನಾಲ್ಕು ಸರಿ ನಾವು ಜಲ್ದಿ ಮಾಡ್ಕೊಬೇಕು ಎಷ್ಟು ಜಲ್ದಿ ಮಾಡ್ಕೊತೀವೋ ಅಷ್ಟು ಸಾಫ್ಟಾಗಿ ಕೇಕ್ ಬರುತ್ತೆ ಕೇಕ್ ಬ್ಲೆಂಡರಲ್ಲಿ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ಏಯ್ಟಿ ಗ್ರಾಮ್ಸ್ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನ ಕೂಡ ನಾವು ಟ್ಯಾಪ್ ಮಾಡ್ಕೊಬೇಕು ಸಕ್ಕರೆ ಕೂಡ ಮೊಟ್ಟೆ ಜೊತೆಗೆ ಸೇರಿಸಿ ಬ್ಲೆಂಡರ್ನ ಆನ್ ಮಾಡೋಣ ಐ ಸ್ಪೀಡಲ್ಲಿಟ್ಟು ಚೆನ್ನಾಗಿ ಸ್ಮೂತ್ ಆಗೋ ತನಕ ನಾವು ಬ್ಲೆಂಡ್ ಮಾಡ್ಕೊಬೇಕು ಬ್ಲೆಂಡರ್ ಇಲ್ಲ ಅಂದರೆ ನೀವು ಹ್ಯಾಂಡ್ ಬ್ಲೆಂಡರಲ್ಲಿ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಬೋದು ಇಷ್ಟು ಸ್ಮೂತಾಗಿ ಬರಬೇಕು ಏಯ್ಟಿ ಎಮ್ ಎಲ್ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕೂಡ ಸೇರಿಸ್ಕೊಂಡು ಬ್ಲೆಂಡರ್ ಸ್ಪೀಡನ್ನ ಕಮ್ಮಿ ಮಾಡಿಕೊಂಡು ಒಂದು ಸ್ಪೀಡಲ್ಲಿ ಇಟ್ಕೊಳ್ಳೋಣ ಒನ್ ಒಂದು ಸ್ಪೂನೇ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ ಒಂದೇ ಸರಿ ಜಾಸ್ತಿ ಹಾಕ್ಬಾರ್ದು ಫಿಫ್ಟಿ ಎಮ್ ಎಲ್ ಹಾಲು ಹಾಲನ್ನ ಕೂಡ ಸುಲ್ ಸ್ವಲ್ಪ ಸೇರಿಸೋಣ ಯಾಕೆಂದರೆ ಮೈದಾ ಹಿಟ್ಟು ಹಾಕಿದ ಮೇಲೆ ಗಟ್ಟಿ ಬಂದುಬಿಡತ್ತೆ ಒಂದು ಚಿಟಕಿ ಉಪ್ಪು ಬೇಕಿಂಗ್ ಪೌಡರು ಫೋರ್ ಗ್ರಾಮ್ಸು ನೀವು ಸ್ಪೂನ್ ಲೆಕ್ಕ ತೊಗೊಂಡ್ರೆ ಹಾಫ್ ಟೀ ಸ್ಪೂನ್ ಆಗುತ್ತೆ ಅದನ್ನ ಕೂಡ ಸುಲ್ ಸ್ವಲ್ಪನೇ ಹಾಕ್ಕೊಬೇಕು ಒಂದೇ ಸರಿ ಹಾಕ್ಬಾರ್ದು ವೆನಿಲಾ ಎಸೆನ್ಸ್ ಫೈ ಎಮ್ ಎಲ್ಲು ಅದನ್ನ ಕೂಡ ಸೇರಿಸ್ಕೊಳ್ಳೋಣ ಒಂದು ಸರಿ ಮಿಕ್ಸ್ ಮಾಡಿ ತೆಗೆದು ಬಿಡೋಣ ಇವಾಗ ಬ್ಯಾಟರ್ ರೆಡಿಯಾಗಿದೆ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ಅದರಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ ತುಂಬ ಜನ ಸೈಡಲ್ಲೆಲ್ಲ ಬಟರ್ ಪೇಪರ್ನ ಇಡೋಲ್ಲ ಸೈಡಲ್ಲಿ ಕೂಡ ಬಟರ್ ಪೇಪರ್ ಇಡೋದ್ರಿಂದ ಕೇಕು ಸೀದೋಗಲ್ಲ ಕೇಕ್ ಮೋಲ್ಡಲ್ಲಿ ಬ್ಯಾಟರ್ನ ಹಾಕೊಳ್ಳೋಣ ಚೆನ್ನಾಗಿ ಎರಡರಿಂದ ಮೂರು ಸರಿ ತಟ್ಟಬೇಕು ಕೆಳಗಡೆ ಚೆನ್ನಾಗಿ ಟ್ಯಾಪ್ ಮಾಡಿ ಇನ್ನೊಂದು ಟಿಪ್ಸ್ ಇದ್ದೀನಿ ಯೂಸ್ ಇರೋಂಥ ಹಳೆ ಟಾವಲ್ನ ಸ್ವಲ್ಪ ತ್ಯಾವ ಮಾಡಿ ಮೋಲ್ಡ್ ಸುತ್ತ ಸುತ್ತೋದ್ರಿಂದ ಕೇಕು ಒಂದೇ ಇಲ್ಲ ಇಲ್ಲಾಂದರೆ ಸ್ವಲ್ಪ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರುತ್ತೆ ಈ ಟಿಪ್ಸ್ನ ಕೂಡ ಯೂಸ್ ಮಾಡ್ಕೊಳ್ಳಿ ಒನ್ ಸಿಕ್ಸ್ಟಿ ಟೆಂಪ್ರೇಚರ್ ಸೆಟ್ ಮಾಡಿ ತರ್ಟಿ ಫೈವ್ ಮಿನಿಟ್ಸ್ಗೆ ನಾನು ಟೈಮಿಂಗ್ ಸೆಟ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಟೆನ್ ಮಿನಿಟ್ಸ್ ಮುಂಚೆನೇ ಪ್ರೀ ಮಾಡಿ ಮಾಡಿಟ್ಟಿದ್ದೆ ಇದರಲ್ಲಿ ಕೇಕ್ನ ಇಟ್ಬಿಡೋಣ ತರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಕೇಕ್ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ನೀರನ್ನ ರೆಡಿ ಮಾಡ್ಕೊಬೇಕು ಸಕ್ಕರೆ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ ನೀರು ತಣ್ಣಗಾಗ ಬಿಡೋಣ ನೆಕ್ಸ್ಟ್ ವಿಪ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ವಿಪ್ ಕ್ರೀಮ್ ಅಂತ ನೀವು ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಕೇಳಿದ್ರು ನಿಮಗೆ ಸಿಗುತ್ತೆ ಇದೊಂದು ಹಂಡ್ರೆಡ್ ಗ್ರಾಮ್ಸ್ ಆದರೂ ನಮಗೆ ಬೇಕು ಒಂದು ಕೇಕಗೆ ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ನಾವು ವಿಪ್ ಕ್ರೀಮ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ನಾಲ್ಕರಿಂದ ಐದು ನಿಮಿಷನಾದರೂ ಬ್ಲೆಂಡ್ ಮಾಡ್ಕೊಬೇಕು ಯಾವ ಮಟ್ಟಿಗೆ ಅಂದರೆ ನಾವು ಕಪ್ನ ಉಲ್ಟ ಮಾಡಿದ್ರೂ ಕ್ರೀಮ್ ಕೆಳಗಡೆ ಬೀಳಬಾರ್ದು ನೋಡಿ ಕ್ರೀಮ್ ರೆಡಿಯಾಗಿದೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಕೇಕು ಮೇಲೆ ಮಾತ್ರ ನಾವು ಕ್ರೀಮ್ನ ಹಚ್ಬೇಕು ಇಲ್ಲ ಅಂದರೆ ಕ್ರೀಮ್ ಎಲ್ಲ ಕರ್ಗೋಗುತ್ತೆ ಕೇಕ್ ಮೇಲಿರುವಂಥ ಲೇರ್ನ ತೆಗೆದುಬಿಡಬೇಕು ಚಾಕು ಸ್ವಲ್ಪ ಕಟ್ ಮಾಡಿಕೊಂಡು ದಾರ ಯೂಸ್ ಮಾಡಿ ಕೇಕ್ ಕಟ್ ಮಾಡೋದ್ರಿಂದ ಕೇಕು ಸ್ಟ್ರೈಟಾಗಿ ಕಟ್ ಆಗುತ್ತೆ ಈ ಟಿಪ್ಸ್ನ ಕೂಡ ಯೂಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಹೀಗೆ ಪ್ಲೇನ್ ಕೇಕ್ ಕೂಡ ತಿನ್ಬೋದು ಈ ಕೇಕ್ನ ನಾವು ಮೂರು ಪೀಸಾಗಿ ಕಟ್ ಮಾಡ್ಕೊಬೇಕು ಮೂರು ಪೀಸ್ ಮಾಡ್ಕೊಳ್ಳೋಕ್ಕೆ ಕೂಡ ದಾರನ ಯೂಸ್ ಮಾಡ್ಕೊಳ್ಳಿ ಇನ್ನೊಂದು ಪೀಸ್ ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೂರು ಪೀಸ್ ಕಟ್ ಮಾಡಿಟ್ಕೊಬೇಕು ಕೇಕ್ ಬೇಸ್ ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಕೇಕ್ ಇಟ್ಕೊಂಡು ಸಕ್ಕರೆ ನೀರು ಹಾಕ್ಕೊಳ್ಳೋಣ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸಕ್ಕರೆ ನೀರು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಕೇಕ್ ತುಂಬ ಸ್ಪ್ರೆಡ್ ಮಾಡಬೇಕು ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ವೆನಿಲಾ ಚಾಕೋ ಚಿಪ್ಸ್ ಅಂತ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಇದು ಆಪ್ಷನಲ್ಲು ಬೇಕಾದರೆ ಹಾಕೊಬೋದು ಎರಡನೇ ಕೇಕ್ ಪೀಸ್ ಇಟ್ಕೊಂಡು ಸೇಮ್ ಪ್ರಾಸೆಸ್ ಸಕ್ಕರೆ ನೀರನ್ನ ಹಾಕ್ಕೊಳ್ಳೋಣ ಅದಾದಮೇಲೆ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡೋಣ ಕ್ರೀಮ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಾಕೊ ಚಿಪ್ಸ್ ಕೂಡ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಮೂರನೇ ಪೀಸ್ ಇಟ್ಕೊಂಡಿದ್ದೀನಿ ಇದರಲ್ಲೂ ಸಕ್ಕರೆ ನೀರು ಹಾಕ್ಕೊಳ್ಳೋಣ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡೋಣ ಸೈಡ್ಸ್ ಕೂಡ ನಾವು ಹಚ್ಕೊಬೇಕು ಹಚ್ಚಿದಂಥ ರೆಡಿ ಆಗಿದೆ ಕೇಕ್ ಮೇಲೆ ಯಾವ ಡಿಸೈನ್ ಹಾಕಬೇಕು ಯಾವ ಕಲರ್ ಹಾಕೊಳ್ಬೇಕು ಅನ್ನೋದು ಅದು ನಿಮ್ಮ ಇಷ್ಟ ನಾನಿಲ್ಲಿ ಸ್ವಲ್ಪ ಮಿಕ್ಕಿರೋ ವಿಪಿಂಗ್ ಕ್ರೀಮಲ್ಲಿ ಗ್ರೀನ್ ಕಲರ್ ಫುಡ್ ಕಲರ್ನ ಮಿಕ್ಸ್ ಮಾಡಿ ಅದನ್ನ ಸುತ್ತ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಚಿಕ್ಕ ಚಿಕ್ಕ ಫ್ಲವರ್ಸ್ನಾಗಿ ಇಟ್ಟಿದ್ದೀನಿ ಸ್ವಲ್ಪ ಲೀಫ್ಸ್ ಹಾಕೊತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ಆ ರೀತಿ ಮಾಡಿಕೊಡಿ ಸ್ವಲ್ಪ ವಿಪಿನ್ ಕ್ರೀಮಲ್ಲಿ ಬ್ಲೂ ಫುಡ್ ಕಲರ್ನ ನಾನು ಮಿಕ್ಸ್ ಮಾಡಿಕೊಂಡು ಹ್ಯಾಪಿ ಬರ್ಡೇ ಅಂತ ಬರೀತಾ ಇದ್ದೀನಿ ಕೇಕ್ ಮೇಲೆ ಏನು ಡಿಸೈನ್ ಮಾಡಿದ್ದೀನೋ ಕೇಕ್ ಕೆಳಗಡೆ ಸೈಡಲ್ಲಿ ಕೂಡ ಅದೇ ಡಿಸೈನ್ ಮಾಡಿದ್ದೀನಿ ವೆನಿಲಾ ಫ್ಲೇವರ್ ಒನ್ ಕೆ ಜಿ ಕೇಕ್ ಸಿಂಪಲ್ಲಾಗಿ ರೆಡಿಯಾಗಿದೆ ನೋಡಿದಿರಲ್ವಾ ಕೇಕ್ ಎಷ್ಟು ಈಸಿಯಾಗಿ ಮನೇಲಿ ಅಂತ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಲೇಬೇಕು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು